ಅಲೆಕ್ಸಾಂಡರ್ ಅನ್ನೋ ಮೂರ್ಖ ಭಾರತದ ಕಡೆಗೆ ಬರ್ತಾ ದಾರಿಯಲ್ಲಿ ಪರ್ಷಿಯಾದ ಸಾಮ್ರಾಜ್ಯನ ಧ್ವಂಸ ಮಾಡಿದ, ರಾಜಮನೆತನದ ಎಲ್ಲ ಪುರುಷರನ್ನು ಕೊಂದು ಹಾಕಿದ. ಈ ವ್ಯಕ್ತಿನ ಹುಡುಕಿ ಹೊರಟ. ಅವನು ಮೂಳೆಗಳ ರಾಶಿ ಮಧ್ಯೆ ಕೂತಿದ್ದ. ಬಹಳ ಹಿಂದೆ ಅಲೆಕ್ಸಾಂಡರ್ ಅನ್ನೋ ಶತಮೂರ್ಖ ಇಡೀ ಜಗತ್ತನ್ನೇ ಗೆಲ್ಲೋ ಕನಸನ್ನು ಹೊಂದಿದ್ದ. ಆದರೆ ಚರಿತ್ರೆಯ ಆ ಸಮಯದಲ್ಲಿ ಅತಿ ಮುಖ್ಯ ಭಾಗವಾಗಿದ್ದಿದ್ದು ಈಗಲೂ ಕೂಡ, ಆದರೆ ಆ ಸಮಯದಲ್ಲಿ ಸ್ವಲ್ಪ ಹೆಚ್ಚೆ, ಎಲ್ಲರೂ ಭಾರತವನ್ನು ಗೆಲ್ಲೋಕೆ ಬಯಸಿದರು. ಯಾಕಂದರೆ ಇಲ್ಲಿನ ಸಂಪತ್ತು ಸಂಸ್ಕೃತಿಯಿಂದಾಗಿ ಜಗತ್ತಿನಲ್ಲೇ ಅತ್ಯಂತ ಸಂಪದ್ಭರಿತ ರಾಷ್ಟ್ರವಾಗಿದ್ದರಿಂದ ಅವನು ಭಾರತದ ಕಡೆ ಬರುವಾಗ ಮಧ್ಯೆ ಪರ್ಷಿಯಾ ಸಿಕ್ತು, ಅಲ್ಲಿನ ಸಾಮ್ರಾಜ್ಯವನ್ನು ಧ್ವಂಸ ಮಾಡಿದ, ರಾಜಮನೆತನದ ಬಹುತೇಕ ಎಲ್ಲ ಪುರುಷರನ್ನು ಕೊಂದು ಹಾಕಿದ, ನಂತರ ಅಲ್ಲಿಂದ ಭಾರತದ ಕಡೆಗೆ ಹೊರಡಬೇಕಿತ್ತು. ಆದರೆ ಆ ರಾಜ್ಯನ ನೋಡಿಕೊಳ್ಳೋಕೆ ಒಬ್ಬ ಸಾಮಂತ ಬೇಕಿತ್ತು, ಅವನ ಕೈಗೊಂಬೆಯಾಗಿ ಅಲ್ಲಿದ್ದು ನೋಡಿಕೊಳ್ಳೋ ಹಾಗೆ. ಆಗೆಲ್ಲ ಸುಮ್ಮನೆ ಯಾರನ್ನೋ ರಾಜನನ್ನಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ, ರಾಜವಂಶದವರೇ ಆಗಬೇಕಿತ್ತು, ಇಲ್ಲದಿದ್ರೆ ಜನರಿಗೆ ಸರಿ ಹೋಗಲ್ಲ. ಅವನು ಹುಡುಕೋಕೆ ಶುರು ಮಾಡಿದ. ಆದರೆ ದುರದೃಷ್ಟವಶಾತ್ ರಾಜಮನೆತನದ ಎಲ್ಲ ಪುರುಷರನ್ನು ಕೊಂದು ಹಾಕಿದ್ದ. ಯಾರೋ ಹೇಳಿದ್ರು, ಒಬ್ಬ ರಾಜಕುಮಾರ ತುಂಬ ಹಿಂದೆ ಈ ಕುಟುಂಬನ ಬಿಟ್ಟು ಹೋಗಿದ್ದಾನೆ, ಮತ್ತವನು ತನ್ನ ಬಹುತೇಕ ಸಮಯನ ಸ್ಮಶಾನದಲ್ಲಿ ಕಳೀತಾನೆ ಅಂತ. ಪರ್ಷಿಯನ್ನರಲ್ಲಿ ಯಾರೋ ಸತ್ತೋದ್ರು ಅಂದರೆ ಅವರನ್ನು ಸುಡೋದೂ ಇಲ್ಲ, ಹೂಳೋದೂ ಇಲ್ಲ. ಅವರು ತುಂಬ ಬುದ್ಧಿವಂತರು, ಇವತ್ತಿಗೂ ಸಹ ತುಂಬ ಬುದ್ಧಿವಂತರು. ಸತ್ತವರಿಗಾಗಿ ಕಟ್ಟಿಗೆ ವ್ಯರ್ಥ ಮಾಡೋದು ಯಾಕೆ? ಸುಟ್ಟು ಗಾಳಿನ ಕಲುಷಿತ ಮಾಡೋದು ಯಾಕೆ? ನೆಲವನ್ನು ಅಷ್ಟೆಲ್ಲ ಅಗಿಯೋ ಕಷ್ಟವೆಲ್ಲ ಯಾಕೆ ಅಂತ. ಹಾಗಾಗಿ ಅದನ್ನು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನಾಗಿ ಬಿಡ್ತಿದ್ರು. ಆಮೇಲೆ ಮೂಳೆಗಳನ್ನು ಮಾತ್ರ ಹೋಳೋದು, ಅದು ಸುಲಭ. 100 ಜನರು ಸತ್ತ ಮೇಲೆ ಒಂದು ಬೃಹತ್ತಾದ ಗುಂಡಿಯನ್ನು ತೋಡಬೇಕು, ಸುಲಭ. ಅವರು ಮಾಡೋ ರೀತಿ ಇದು, ಅವರ ಸಂಪ್ರದಾಯ. ಈ ರಾಜಕುಮಾರ ವರ್ಷಗಳ ಹಿಂದೇನೆ ಮನೆ ಬಿಟ್ಟು ಬಂದು ಈ ಸ್ಮಶಾನದಲ್ಲಿ ಕೂತು ಮೂಳೆಗಳನ್ನು ನೋಡ್ತಾ ಏನೋ ಅರಿತುಕೊಳ್ಳೋಕೆ ನೋಡ್ತಿದ್ದ. ಭಾರತದಲ್ಲಿ ಒಂದು ಪರಂಪರೆಯೇ ಇದೆ ಯೋಗಿಗಳಿಗೆ. ತರಬೇತಿಯ ಮೊದಲ ಭಾಗ ಏನಂದ್ರೆ ಸ್ಮಶಾನಕ್ಕೆ ಹೋಗಿ ಕೂತು ಅದನ್ನು ನೋಡೋದು. ಅಲೆಕ್ಸಾಂಡರ್ ಇವನನ್ನು ಹುಡುಕಿ ಹೊರಟ. ಅವನು ಅಲ್ಲಿ ಮೂಳೆಗಳ ರಾಶಿಯ ಮಧ್ಯೆ ಕೂತಿದ್ದ. ಅಲೆಕ್ಸಾಂಡರ್ ಹೇಳ್ದ, ನೋಡು, ನಿನ್ನನ್ನು ರಾಜನನ್ನಾಗಿ ಮಾಡ್ತೀನಿ, ನೀನು ರಾಜನಾಗು, ಉಳಿದದ್ದು ನಾನು ನೋಡ್ಕೋತೀನಿ, ಎಲ್ಲಾನು ನನ್ನ ಸೈನಿಕರು ನನ್ನ ಜನರು ನೋಡ್ಕೋತಾರೆ. ನೀನು ರಾಜ ಆಗು ಅಷ್ಟೇ, ಕಿರೀಟ ಧರಿಸಿ ಸಿಂಹಾಸನವನ್ನು ಏರು, ನಾವು ನೋಡ್ಕೋತೀವಿ ಅಂತ. ಆಗ ಆ ರಾಜಕುಮಾರ ಅಲ್ಲಿದ್ದ ಮೂಳೆಗಳ ರಾಶಿಯನ್ನು ನೋಡ್ತಾ ನಿರಾಶೆಗೊಂಡ ಹದ್ದಿನ ಹಾಗೆ. ಯಾಕಂದರೆ ಮೂಳೆಗಳೊಂದಿಗೆ ಮಾಂಸ ಇಲ್ಲದಿದ್ದರೆ ಅದಕ್ಕೆ ನಿರಾಶೆ ಆಗುತ್ತೆ. ಅದೇ ಥರ ನೋಡ್ತಾ ಹೇಳ್ತಾನೆ, ನೋಡು, ಇಲ್ಲಿ ಅನೇಕರು ಸತ್ತಿದ್ದಾರೆ, ಅವರಲ್ಲಿ ಹಲವರನ್ನು ನೀನು ಕೊಂದಿದ್ದು, ಬಡವರು, ಶ್ರೀಮಂತರು, ರಾಜಮನೆತನದವರು, ಸಾಮಾನ್ಯರು, ಮೇಲ್ವರ್ಗ, ಕೆಳವರ್ಗದವರು. ಇದರಲ್ಲಿ ಯಾವುದು ಮೇಲ್ವರ್ಗದವನ ಮೂಳೆ, ಯಾವುದು ಕೆಳವರ್ಗದವನ ಮೂಳೆ, ರಾಜವಂಶದ್ದು ಯಾವುದು, ಸಾಮಾನ್ಯನದ್ದು ಯಾವುದು, ಶ್ರೀಮಂತನದ್ದು ಯಾವುದು, ಬಡವನದ್ದು ಯಾವುದು ಅಂತ ನೋಡ್ತಿದ್ದೀನಿ, ಗೊತ್ತಾಗ್ತಿಲ್ಲ, ನೀನು ಹೇಳ್ಬೋದಾ ಅಂದ. ಅಲೆಕ್ಸಾಂಡರ್ ಅದನ್ನು ನೋಡಿ ನನಗಿದು ಅರ್ಥ ಆಗಲ್ಲ ಅಂದು ಹೊರಟು ಹೋದ. ಅವನ ತಿಳುವಳಿಕೆಯನ್ನು ಮೀರಿದ್ದಾಗಿತ್ತು ಅದು. ನಿಮ್ಮ ಜೀವನ ಅತ್ಯಮೂಲ್ಯವಾದದ್ದು, ಅದು ಸರಿದು ಹೋಗ್ತಿದೆ. ನಿಮ್ಮ ಸುತ್ತಮುತ್ತ ಆಗ್ತಿರೋ ಡ್ರಾಮಾಗಳ ಬಗ್ಗೆ ಯೋಚಿಸ್ತಾ ಅದಕ್ಕೆ ವಿವರಣೆಗಳನ್ನು ಹುಡುಕುತ್ತಿದ್ದೀರಿ. ಸಮಯ ಉರುಳಿ ಹೋಗ್ತಿದೆ, ಸಮಯನ ನಿಲ್ಲಿಸಿ ನನ್ನ ಗಂಡ ಯಾಕೆ ಸರಿ ಇಲ್ಲ ಅಂತ ಚರ್ಚಿಸೋದಾಗಿದ್ದರೆ ಮಾಡ್ಬೋದಾಗಿತ್ತು. ಆದರೆ ಸಮಯ ಉರುಳಿ ಹೋಗ್ತಿದೆ, ಆದರೆ ನಾವು ಬೇಡದ ವಿಷಯಗಳಲ್ಲಿ ಸಮಯ ಖರ್ಚು ಮಾಡ್ತಿದ್ದೀವಿ. ಸಮಯ ಉರುಳಿ ಹೋಗ್ತಿದೆ ಅಂತ ಗೊತ್ತಿದ್ರೆ ಮುಖ್ಯವಲ್ಲದ ವಿಷಯಗಳಿಗೆ ಸಮಯ ಖರ್ಚು ಮಾಡಲ್ಲ ಅಲ್ವಾ?
ಹಾಗಾಗಿ ನಾವು ಒಂದು ಉಪಕರಣನ ನಿರ್ಮಿಸೋ ಬಗ್ಗೆ ಕೆಲಸ ಮಾಡ್ತಿದ್ದೀವಿ. ಅದು ಪ್ರತಿದಿನ ನೆನಪಿಸುತ್ತೆ ನಿಮಗೆ 50 ವರ್ಷನ, ಹಾಗಿದ್ರೆ 50% ಸಮಯ ಕಳೆದು ಹೋಯಿತು ಅಂತ. ನೀವು ನೋಡಿ, ಅದು ಉರುಳಿ ಹೋಗ್ತಾನೇ ಇರುತ್ತೆ. ಮರಳು ಗಡಿಯಾರ ನೋಡಿ, ಅದು ಬರೀ ಗಂಟೆ ಕಳೆದು ಹೋಗೋದನ್ನು ತೋರಿಸ್ತಿತ್ತು. ನಾವಿದನ್ನು ಸ್ವಲ್ಪ ವಿಸ್ತರಿಸ್ತೀವಿ, ಹೇಗೆ ನಿಮ್ಮ ಜೀವನ ಕಳೆದು ಹೋಗ್ತಿದೆ ಅಂತ ತೋರಿಸುತ್ತೆ. ಯಾಕಂದರೆ ನೀವು ಕೂತರೂ ಕಳೆದು ಹೋಗುತ್ತೆ, ನಿಂತರೂ ಕಳೆದು ಹೋಗುತ್ತೆ, ಅದ್ಭುತವಾದದ್ದನ್ನು ಮಾಡಿದರೂ ಕಳೆದು ಹೋಗುತ್ತೆ, ಅಸಹ್ಯವಾದದ್ದನ್ನು ಮಾಡಿದರೂ ಕಳೆದು ಹೋಗುತ್ತೆ, ಏನು ಮಾಡದಿದ್ರೂ ಕಳೆದು ಹೋಗುತ್ತೆ. ಸಮಯ ಮತ್ತು ಜೀವನದ ಸ್ವರೂಪ ಇದು. ಸಮಯದ ಪ್ರಕ್ರಿಯೆಯನ್ನು ಮೀರಿ ಮೇಲೇರಬೇಕು ಅಂದರೆ ಒಂದು ದಾರಿ ಇದೆ, ಅದಕ್ಕೂ ನೀವೊಂದು ರೀತಿಯಲ್ಲಿ ವಿಲೀನವಾಗಬೇಕು. ಇಲ್ಲದಿದ್ದರೆ ಸಮಯದ ಗುಲಾಮರಾಗಿರೋವರೆಗೂ ಸಮಯ ಉರುಳಿ ಹೋಗ್ತಿದೆ ಅನ್ನೋದರ ಬಗ್ಗೆ ಪ್ರಜ್ಞಾಪೂರ್ವಕರಾಗಿರೋದು ಉತ್ತಮ. ಜೀವನದಲ್ಲಿ ನಿಮಗೆ ನಿಜಕ್ಕೂ ಮುಖ್ಯವಾಗಿಲ್ಲದ ಸಂಗತಿಗಳಿಗೆ ಸಮಯನೇ ಇಲ್ಲ, ಹೌದಾ ಅಲ್ವಾ?